ನಮಸ್ಕಾರ, ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನ ಆರಂಭ. ಮುಕ್ತ ಪಾರದರ್ಶಕ ಚುನಾವಣೆಗೆ ಸಕಲ ವ್ಯವಸ್ಥೆ. ಮುಕ್ತ ಶಾಂತಿಯುತ ಮತದಾನಕ್ಕೆ ಆಯೋಗದಿಂದ ಸಕಲ ಸಿದ್ಧತೆ. ಎಲ್ಲ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿ ಅಗತ್ಯ ಮೂಲಸೌಕರ್ಯ. ಸಂಜೀವ್ ಕುಮಾರ್. ಮೂರನೇ ಹಂತದ ಚುನಾವಣೆಗೆ ಪ್ರಚಾರ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕಿಂದು ಭೇಟಿ. ಗುಜರಾತ್ಗೆ ರಾಹುಲ್ ಗಾಂಧಿ. ಜೆಟ್ ಏರ್ವೇಸ್ ಹಾರಾಟ ಬಂದ್. ಹಣಕಾಸಿನ ಬಿಕ್ಕಟ್ಟಿನಿಂದಾಗಿ ತಾತ್ಕಾಲಿಕ ಸ್ಥಗಿತ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ ಎರಡನೇ ಚರಣದಲ್ಲಿ ಕರ್ನಾಟಕದ 14 ಕ್ಷೇತ್ರಗಳು ಸೇರಿದಂತೆ ಒಟ್ಟು 11 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ 95 ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತಿದೆ. ರಾಜ್ಯದ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಚಾಮರಾಜನಗರ, ಉಡುಪಿ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದ್ದು ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಪಾರದರ್ಶಕ, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯದ 14 ಕ್ಷೇತ್ರಗಳಿಗೆ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ 17 ಮಹಿಳೆಯರು, 224 ಪುರುಷರು ಸೇರಿದಂತೆ ಒಟ್ಟು 241 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತಮಿಳುನಾಡಿನ 38, ಮಹಾರಾಷ್ಟ್ರದ 10, ಉತ್ತರ ಪ್ರದೇಶದ 8, ಅಸ್ಸಾಂ, ಬಿಹಾರ್, ಒಡಿಶಾದ ತಲಾ 5, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ತಲಾ 3, ಜಮ್ಮು ಕಾಶ್ಮೀರದ 2 ಹಾಗೂ ಮಣಿಪುರ ಮತ್ತು ಪುದುಚೇರಿಯ 1 ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯುತ್ತಿದೆ. ಖ್ಯಾತ ಚಲನಚಿತ್ರ ನಟ ರಜನಿಕಾಂತ್ ಚೆನ್ನೈನಲ್ಲಿ ಮತ ಚಲಾಯಿಸಿದರು. These are those wishes there of actor Rajnikant there who came out to vote, exercise his franchise to vote. ಅಕ್ರಮ ಹಣ ಹಂಚಿಕೆ ಪತ್ತೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವೆಲ್ಲೂರು ಕ್ಷೇತ್ರದ ಮತದಾನ ರದ್ದುಗೊಳಿಸಿದ್ದು ಭದ್ರತೆ ಕಾರಣ ತ್ರಿಪುರ ಪೂರ್ವ ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನು ಇಂದಿನ ಬದಲು ಏಪ್ರಿಲ್ 23ಕ್ಕೆ ಮುಂದೂಡಲಾಗಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಗಂಟೆಯಿಂದಲೇ ಮತದಾನ ಪ್ರಗತಿಯಲ್ಲಿದೆ. ಇದೀಗ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ತುಮಕೂರಿನಿಂದ ನಮ್ಮ ಪ್ರತಿನಿಧಿ ಈರಣ್ಣ. ಈರಣ್ಣ, 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 ಮತದಾರ ಉತ್ಸಾಹ ಹೇಗಿದೆ ಅಲ್ಲಿಗ? ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಈರಣ್ಣ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತಿದ್ದು ಈ ಕ್ಷೇತ್ರಗಳಲ್ಲಿ 30,164 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಚುನಾವಣೆಯನ್ನು ಮುಕ್ತ ಮತ್ತು ಶಾಂತಿಯುತವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕಮಾಡಿಟೀಸ್ಗಳು 2.5 ಕ್ರೋರ್ ಇದೆ. ಸೊ ಟೋಟಲ್ ಅದು 39 ಕ್ರೋರ್ ಸುಮಾರು ಆಗಿದೆ. ಈಗ ಬೇರೆ ಬೇರೆ ರೀತಿಯ ಕೇಸಸ್ ಬುಕ್ ಮಾಡಲಾಗಿದೆ. IPC ಮತ್ತು KP ಆ್ಯಕ್ಟ್ದಲ್ಲಿ ಸುಮಾರು ಕೇಸಸ್ ಬುಕ್ ಆಗಿದೆ. ಕ್ರಿಮಿನಲ್ ಕೇಸಸ್ ಮತ್ತು 130 ಮತ್ತು ಬೇರೆ ಕೇಸಸ್ IPCದು 138. 2,67,51,893 ಮಂದಿ ಮತದಾನಕ್ಕೆ ಅರ್ಹತೆ ಪಡೆದಿದ್ದಾರೆ. ಈ ಬಾರಿ ಎಡಗೈ ತೋರು ಬೆರಳಿಗೆ ಶಾಯಿ ಹಾಕಲಾಗುವುದು ಎಂದು ಅವರು ಹೇಳಿದರು. ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ಪ್ರಥಮ ಚಿಕಿತ್ಸೆ ಕಿಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಭದ್ರತೆಗಾಗಿ 40,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ದಿನದಿಂದ ಇಲ್ಲಿಯವರೆಗೆ 81.90 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು, 16.36 ಕೋಟಿ ರೂಪಾಯಿ ನಗದು, 36.22 ಕೋಟಿ ರೂಪಾಯಿ ಮೌಲ್ಯದ ಮದ್ಯ, 11 ಲಕ್ಷ ಮೌಲ್ಯದ 150 ಕೆಜಿ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಚುನಾವಣೆ ಹಿನ್ನೆಲೆಯಲ್ಲಿ 95,423 ಶಸ್ತ್ರಾಸ್ತ್ರಗಳನ್ನು ಮಾಲೀಕರಿಂದ ಹಿಂಪಡೆಯಲಾಗಿದ್ದು ಅವುಗಳಲ್ಲಿ 20 ಶಸ್ತ್ರಾಸ್ತ್ರಗಳ ಪರವಾನಗಿ ರದ್ದುಪಡಿಸಲಾಗಿದೆ ಎಂದರು.
ಮತದಾರರ ಪಟ್ಟಿಯಲ್ಲಿರುವ ಎಲ್ಲರಿಗೂ ಮತ ಚಲಾಯಿಸಲು ಅನುಕೂಲವಾಗುವಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಮತದಾರರ ಅನುಕೂಲಕ್ಕಾಗಿ ಓಲಾ, ಊಬರ್ ಸೇವೆಗಳನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ಮತ ಚಲಾಯಿಸಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮತ್ತು ಎಷ್ಟು ಜನ ಈಗ ಕಂಟೆಸ್ಟ್ ಮಾಡ್ತಿದ್ದಾರೆ, ಸೊ ಈ ಫೇಸ್ದಲ್ಲಿ 241 ಕ್ಯಾಂಡಿಡೇಟ್ಸ್ ಇರ್ತಾರೆ, 17 ಮಹಿಳೆಯರು, 224 ಮೇಲ್. ಸೊ ಡೀಟೇಲ್ಸ್ ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ತಮ್ಮ ಮುಂದೆ ಇಲ್ಲಿ ಇಟ್ಟಿದ್ದೀವಿ. ದೆನ್ ಕೆಲವು ವೆಲ್ಫೇರ್ ಮೆಜರ್ಸ್. ಇದೀಗ ತುಮಕೂರಿನಿಂದ ನಮ್ಮ ಪ್ರತಿನಿಧಿ ಈರಣ್ಣ ಅವರಿಂದ ಮಾಹಿತಿ ಪಡೆಯೋಣ. ಈರಣ್ಣ. ಅಶೋಕ್ ಸರ್ ನಮಸ್ತೆ. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಉತ್ಸಾಹದಿಂದ ಮತ ಚಲಾವಣೆ ನಡೀತಾ ಇದೆಯಾ? ಹೌದು ಹೌದು ಅಶೋಕ್ ಸರ್, ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಜಿಲ್ಲಾಡಳಿತ ಎಲ್ಲಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ತಾಪಮಾನ ಕಡಿಮೆ ಇರೋದ್ರಿಂದ ಮತಕೇಂದ್ರಕ್ಕೆ ಮತ ಚಲಾವಣೆ ಮಾಡಕ್ಕೆ ರುದ್ರ ಆದಿಯಾಗಿ ಎಲ್ಲರೂ ಮತಕೇಂದ್ರಕ್ಕೆ ಧಾವಿಸ್ತಾ ಇದ್ದಾರೆ. ನಾನೀಗ ಗಾಂಧಿನಗರ, ತುಮಕೂರಿನ ಗಾಂಧಿನಗರದ ಮತ ಕೇಂದ್ರದಲ್ಲಿ ನಿಂತಿದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಅಭ್ಯರ್ಥಿ ಜಿ ಎಸ್ ಬಸವರಾಜ್ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡಲಿದ್ದಾರೆ. ಉಳಿದಂತೆ ನಗರ ಪ್ರದೇಶದಲ್ಲಿ ಎಲ್ಲ ಯುವಕರಾದಿಯಾಗಿ ಮತಕೇಂದ್ರಗಳ ಹತ್ರ ತಮ್ಮ ಅಗತ್ಯ ದಾಖಲಾತಿಗಳೊಂದಿಗೆ ಮತಕೇಂದ್ರಕ್ಕೆ ಧಾವಿಸುವಂತ ಎಲ್ಲಾ ದೃಶ್ಯಗಳು ಕಂಡುಬರ್ತಾ ಇದಾವೆ ಅಶೋಕ್ ಅವರೇ. ಈರಣ್ಣ, ಈ ಬಾರಿ ಮೊಬೈಲ್ನ ನಿಷೇಧ ಮಾಡಿದರೆ ಇದ್ರ ಬಗ್ಗೆ ಅಲ್ಲಿ ಮತದಾರರಿಗೆ ಮಾಹಿತಿ ಇದೆಯಾ ಅಥವಾ ಅದರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಹೇಗೆ? ಹೌದು, ಕೆಲವು ಸಹಜವಾಗಿ ಕೆಲವು ಮತದಾರರಿಗೆ ಇದ್ರ ಮಾಹಿತಿ ಇಲ್ಲ, ಕೆಲವು ಮತದಾರರಿಗೆ ಇದಕ್ಕೆ ಹೊಂದಿಕೊಂಡಿದ್ದಾರೆ. ಹೊಂದಿಕೊಂಡು ಕೆಲವು ಮೊಬೈಲ್ಗಳನ್ನ ಅಲ್ಲೇ ಬಿಟ್ಟು ಅಗತ್ಯ ದಾಖಲಾತಿಗಳೊಂದಿಗೆ ಬಂದು ಮತ ಮಾಡೋ ಅಂತ ಪ್ರಕ್ರಿಯೆಗಳು, ಸಾಲಿನಲ್ಲಿ ನಿಂತು ಮತದಾನ ಮಾಡೋ ಅಂತ ಪ್ರಕ್ರಿಯೆಗಳು ಕಂಡು ಬರ್ತವೆ. ಕೆಲವು ಮತ ಕೇಂದ್ರಗಳಲ್ಲಿ ಈಗಾಗಲೇ ದಟ್ಟಣೆ ಶುರುವಾಗಿದೆ. ಈ ಮೊಬೈಲ್ ಇದರಿಂದನೂ ತಪ್ಪುತ್ತೆ ಅನ್ನೋದು ಕೂಡ ಅವ್ರಿಗೆ ಅರಿವಾಗಿದೆ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಈರಣ್ಣ ಅವರೇ. ರಾಜ್ಯದ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತಿದ್ದು, ಇದಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಮತದಾನ ನಡೆಯಲಿದ್ದು, ನಿನ್ನೆಯಿಂದಲೇ ವಿವಿಧ ಜಿಲ್ಲೆಗಳಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು. ಚಿತ್ರದುರ್ಗದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಗಟ್ಟೆ ಕೇಂದ್ರಗಳಿಗೆ ನಿಯೋಜಿತಗೊಂಡಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ತಂಡ ಮತದಾನ ಖಾತ್ರಿ ಯಂತ್ರ, ವಿವಿಪ್ಯಾಟ್, ಬ್ಯಾಲೆಟ್ ನಮೂನೆ, ಕಂಟ್ರೋಲ್ ಯೂನಿಟ್ ಸೇರಿದಂತೆ ಮತದಾನಕ್ಕೆ ಅಗತ್ಯವಿರುವ ಪರಿಕರಗಳನ್ನು ಪಡೆದು ನಿಯೋಜಿಸಿರುವ ಸ್ಥಳಗಳತ್ತ ಪ್ರಯಾಣ ಬೆಳೆಸಿದರು. ಮತದಾನಕ್ಕಾಗಿ 2,161 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, ಚುನಾವಣಾ ಕಾರ್ಯಕ್ಕೆ 10,026 ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನೆಲಮಂಗಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೊನೆಯ ಹಂತದ ಸಿದ್ಧತೆಗಳು ನಡೆದವು. ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಮತದಾನದ ಸಂದರ್ಭದಲ್ಲಿ ಪಾಲಿಸಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ಶಾಂತಾ ಹುಲ್ಮನಿ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ, ಅಲ್ಲದೆ ಬಿಗಿ ಭದ್ರತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಂಡ್ಯದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಸಿಬ್ಬಂದಿ ಬೆಳಗ್ಗೆಯಿಂದಲೇ ಮಸ್ಟರಿಂಗ್, ಡಿಮಸ್ಟರಿಂಗ್ ಕರ್ತವ್ಯದಲ್ಲಿ ತೊಡಗಿದ್ದರು. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಪೊಲೀಸರು ನಿಯೋಜಿತ ಸ್ಥಳಗಳಿಗೆ ತೆರಳಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಪಿಸಿ ಜಾಫರ್, ಮಂಡ್ಯದಲ್ಲಿ ಮಾದರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ, ಮತದಾನಕ್ಕೆ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. 17,012 ಮತದಾರರು ಈ ಚುನಾವಣೆಯಲ್ಲಿ ಮತ ಚಲಾಯಿಸಲಿಕ್ಕೆ ಅರ್ಹರಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ಮತದಾನವನ್ನು ಶಾಂತಿಯುತವಾಗಿ ನಡೆಸಲು ವ್ಯಾಪಕ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೆದವು.
ವಿವಿಧ ಮತಗಟ್ಟೆ ಕೇಂದ್ರಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳು ಮತಯಂತ್ರಗಳೊಂದಿಗೆ ನಿನ್ನೆ ನಿಯೋಜಿತ ಸ್ಥಳಗಳಿಗೆ ತೆರಳಿದ್ದರು. ಮತಗಟ್ಟೆಯೊಳಗೆ ಮತದಾರರು ಮೊಬೈಲ್, ಕ್ಯಾಮರಾ, ಲೇಸರ್ ಉಪಕರಣ ಸೇರಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್, ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇಂದು ಮತದಾನ ನಡೆಯುತ್ತಿರುವ ದಿನವೇ ಪ್ರಧಾನಿ ಬಾಗಲಕೋಟೆ ಹಾಗೂ ಬೆಳಗಾವಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇಂದು ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಲಿರುವ ಅವರು ಬಳಿಕ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಗುಜರಾತ್ನ ಜುನಾಗಢ್ನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಛತ್ತೀಸ್ಗಢದ ರಾಯ್ಗಢದಲ್ಲಿ ಚುನಾವಣಾ ರ್ಯಾಲಿ ನಡೆಸಲಿದ್ದಾರೆ. 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಖಾಸಗಿ ವಿಮಾನಯಾನ ಸಂಸ್ಥೆ ಜೆಟ್ ಏರ್ವೇಸ್ ಹಣಕಾಸು ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ತನ್ನ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವುದಾಗಿ ಪ್ರಕಟಿಸಿದೆ. ಈ ಕುರಿತು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿರುವ ಸಂಸ್ಥೆ ಬ್ಯಾಂಕ್ಗಳ ಒಕ್ಕೂಟ ಹಾಗೂ ಇತರೆ ಮೂಲಗಳಿಂದ ಹಣಕಾಸಿನ ನೆರವು ದೊರೆತಿಲ್ಲ, ಹೀಗಾಗಿ ಇಂಧನ ಮತ್ತಿತರ ಸೇವೆಗಳಿಗೆ ಹಣ ಪಾವತಿಸಲು ಸಾಧ್ಯವಾಗಿಲ್ಲ, ಇದರಿಂದ ತಾತ್ಕಾಲಿಕವಾಗಿ ಸೇವೆ ಸ್ಥಗಿತಗೊಳಿಸಲಾಗುತ್ತಿದೆ ಎಂದು ತಿಳಿಸಿದೆ. सेवा कर पाने की उम्मीद जताई है. 25 साल पुरानी एयरलाइन कंपनी पर 8000 करोड़ रुपए से अधिक का कर्ज. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಒಂದನೇ ಹಂತ, ತಪ್ಪದೇ ಚಲಾಯಿಸಿ ಮತ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ. 241 ಅಭ್ಯರ್ಥಿಗಳಿಗೆ ಅದೃಷ್ಟ ಪರೀಕ್ಷೆ. ರಾಜ್ಯಾದ್ಯಂತ 30164 ಮತಗಟ್ಟೆ ಸ್ಥಾಪನೆ. ಹಕ್ಕು ಚಲಾಯಿಸಲು ಸಜ್ಜಾದ ಮತಪ್ರಭುಗಳು. ಶಾಂತಿಯುತ ಮತದಾನಕ್ಕೆ ಕಾಕಿ ಸರ್ಪಗಾವಲು. ಮತಗಟ್ಟೆ ಸಿಬ್ಬಂದಿಗೆ ಆಂಬ್ಯುಲೆನ್ಸ್, ವೈದ್ಯಕೀಯ ಸೌಲಭ್ಯ. 4-5 ಬೂತ್ಗಳಿಗೆ ಸೇರಿ ಒಂದು ಆರೋಗ್ಯ ಕೇಂದ್ರ. ಗುಡುಗು ಸಿಡಿಲಿನ ಆರ್ಭಟ. ಚುನಾವಣಾ ಕಾವಿಗೆ ತಂಪೆರೆದ ಮಳೆ. ಹೊಳೆಯ ಸ್ವರೂಪ ತಾಳಿದ ರಸ್ತೆಗಳು. ಧರೆಗುರುಳಿದ 20 ಮರಗಳು. ಜೆಟ್ ಏರ್ವೇಸ್ ಸೇವೆ ತಕ್ಷಣದಿಂದಲೇ ಬಂದ್. 25 ವರ್ಷದ ಸಾರ್ಥಕ ಹಾರಾಟ. ಕಿಂಗ್ ಫಿಷರ್ನಂತೆಯೇ ಈ ಏರ್ವೇಸ್ಗೂ ಸಾಲಭಾರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಬಾಲಾಕೋಟ್ ದಾಳಿ. ಸಾಕ್ಷ್ಯ ಸಹಿತ ರುಜುವಾತು ಮಾಡಿ. ಉಗ್ರರು ಸತ್ತಿಲ್ಲ ಎಂದು ಸುಳ್ಳು. ಪಾಕಿಸ್ತಾನಕ್ಕೆ ಭಾರತದ ಸವಾಲು. ನಾಳೆ ರಾತ್ರಿ ಐತಿಹಾಸಿಕ ಕರಗ ಶಕ್ತ್ಯುತ್ಸವ. ಹೂವಿನ ಕರಗ ಹೊರಲಿರುವ ಅರ್ಚಕ ಎನ್ ಮನು. ರಾತ್ರಿ ಇಡೀ ನಗರ ಸಂಚಾರ. ಅಹಿಂಸಾ ಮಾರ್ಗ ಇಂದಿನ ಪೀಳಿಗೆಗೆ ಅಗತ್ಯ. ಭಗವಾನ್ ಮಹಾವೀರರ 2618 ಜನ್ಮ ಕಲ್ಯಾಣ ಮಹೋತ್ಸವದಲ್ಲಿ ಸಾಧ್ವಿ ಮಂಜುರೇಖಾ ಅಭಿಮತ. ಎಸ್ಸಿ ಎಸ್ಟಿ ನೌಕರರಿಗೆ ಬಡ್ತಿ ಮೀಸಲು ಯಥಾಸ್ಥಿತಿಗೆ ಸುಪ್ರೀಂ ಕೋರ್ಟ್ ಆದೇಶ. ಬಾಕ್ಸಿಂಗ್ನಲ್ಲಿ ಪ್ರಜ್ವಲಿಸಿದ ಸೂರ್ಯಸಾಗರ್. ಮ್ಯಾಕ್ಸ್ ಮೊಯ್ತಾಯ್ನಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನ ಆರಂಭ. ಮುಕ್ತ ಪಾರದರ್ಶಕ ಚುನಾವಣೆಗೆ ಸಕಲ ವ್ಯವಸ್ಥೆ. ಮುಕ್ತ ಶಾಂತಿಯುತ ಮತದಾನಕ್ಕೆ ಆಯೋಗದಿಂದ ಸಕಲ ಸಿದ್ಧತೆ. ಎಲ್ಲ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿ ಅಗತ್ಯ ಮೂಲಸೌಕರ್ಯ. ಸಂಜೀವ್ ಕುಮಾರ್. ಮೂರನೇ ಹಂತದ ಚುನಾವಣೆಗೆ ಪ್ರಚಾರ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕಿಂದು ಭೇಟಿ. ಗುಜರಾತ್ಗೆ ರಾಹುಲ್ ಗಾಂಧಿ. ಜೆಟ್ ಏರ್ವೇಸ್ ಹಾರಾಟ ಬಂದ್. ಹಣಕಾಸಿನ ಬಿಕ್ಕಟ್ಟಿನಿಂದಾಗಿ ತಾತ್ಕಾಲಿಕ ಸ್ಥಗಿತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಚಂದನದಲ್ಲಿ. ನಮಸ್ಕಾರ.